देवकी नंदना कृष्णा यशोदा अम्मा अम्मा ನನಗೆ ಸುಸ್ತಾಯ್ತು ಅಮ್ಮ ನಿನಗೂ ಸುಸ್ತಾಗಿರಬಹುದು ಯಶೋದ ಬಾ ಅಮ್ಮ ನಿನ್ನ ಕಾಲು ಒತ್ತುತ್ತೇನೆ ಬಾ ಅಮ್ಮ ಬೆನ್ನ ಸೇರೋದಿಲ್ಲ ಇನ್ನು ಬೆನ್ನ ತಿನ್ನೋದಿಲ್ಲ ನಾನು ಬಾರಮ್ಮ ಈ ಕಾಡಲ್ಲಿ ಭಯವಾಗುತ್ತಿದೆ ಬಾಮ್ಮ ನಾನು ಮಗು ತಾನೆ ಮಗುವಿನ ಮೇಲೆ ಕೋಪ ಏಕೆ ಯಶೋದ ಮಕ್ಕಳ ಮೇಲೆ ಕೋಪ ಮಾಡಬಾರದು ಅಮ್ಮ ನಾರಾಯಣ ಭಗವಂತ ಕೃಷ್ಣನ ವರಸೆ ಎಷ್ಟು ಮುದ್ದಾಗಿದೆ ತನ್ನ ಮಾತೆಯ ಮಮತೆ ಪಡೆಯಲು ಎಷ್ಟೊಂದು ಪ್ರಯತ್ನ ಮಾಡುತ್ತಿದ್ದಾನೆ ಅದರ ಜೊತೆಗೆ ತನ್ನನ್ನು ತಾನು ಮಗುವೆಂದು ಅಮ್ಮನಿಗೆ ಹೇಳುತ್ತಿದ್ದಾನೆ ಅಮ್ಮ ನನ್ನ ಮೇಲೆ ಮುನಿಯಬೇಡ ನನ್ನ ಮೇಲೆ ಕೋಪ ಬೇಡ ಅಷ್ಟೇ ಅಲ್ಲ ಪ್ರಭು ಯಶೋದೆಯ ಶ್ರೀಕೃಷ್ಣ ಮಕ್ಕಳನ್ನು ದೇವರು ಮಾಡಿಬಿಟ್ಟ ಭಗವಂತ ನೀವು ಶ್ರೀಕೃಷ್ಣಾವತಾರದಲ್ಲಿ ಎಲ್ಲ ಬಣ್ಣದಲ್ಲೂ ಬೆರೆತಿದ್ದೀರಿ ಹೌದು ದೇವರ್ಷಿ ತುಂಟ ಕೃಷ್ಣನಂತೆಯೇ ಮಾತಾ ಪಿತೃ ಭಕ್ತ ಕೃಷ್ಣನ ದರ್ಶನವೂ ಆಗುತ್ತಿದೆ ಪುತ್ರ ಹೇಗಿರಬೇಕು ಎಂದರೆ ಕೃಷ್ಣನ ಹಾಗಿರಬೇಕು ಅವನು ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾನೆ ಯಾರು ಸಂಪೂರ್ಣವಾಗಿ ಶರಣಾಗುತ್ತಾರೋ ಎಲ್ಲ ಧರ್ಮಗಳನ್ನು ಬಿಟ್ಟು ಅವನ ಚರಣಗಳಲ್ಲಿ ಒಂದಾಗುತ್ತಾರೋ ಅವರ ಉದ್ಧಾರವಾಗುತ್ತದೆ ಇದನ್ನು ಶ್ರೀಕೃಷ್ಣ
ಇಡೀ ಜಗತ್ತಿಗೆ ತೋರಿಸುತ್ತಾನೆ. ನಾರಾಯಣ ನಾರಾಯಣ. ಕೃಷ್ಣನ ಭಕ್ತರು ಆಶ್ಚರ್ಯಖಚಿತರಾಗಿ ಕೃಷ್ಣನ ದರ್ಶನ ಮಾಡುತ್ತಾರೆ. ಏಕೆಂದರೆ ಅವರು ಇನ್ನೂ ಕೃಷ್ಣನ ಒಂದೇ ರೂಪ ನೋಡುತ್ತಿರುವಾಗಲೇ ಅವನ ಇನ್ನೊಂದು ರೂಪ ಮುಂದೆ ಬರುತ್ತದೆ. ನಾರಾಯಣ ನಾರಾಯಣ. ಕೃಷ್ಣನಂತ ಜ್ಞಾನಿ, ವಿದ್ವಾಂಸ, ತತ್ವಜ್ಞ ಬೇರೆ ಯಾರೂ ಇಲ್ಲ. ಯಾರು ಕೃಷ್ಣನನ್ನು ಗುರು ಎಂದು ತಿಳಿದು ಗುರುವಿನ ಉಪದೇಶ ಪಾಲಿಸುತ್ತಾರೋ ಅವರ ಉದ್ಧಾರವಾಗುತ್ತದೆ. ಹೇ ಜಗನ್ನಾಥ, ನಿನಗೆ ಜಯವಾಗಲಿ. ನೀವೇ ಧನ್ಯ, ಧನ್ಯ ನಿಮ್ಮ ಲೀಲೆ. ನಾರಾಯಣ ನಾರಾಯಣ. ನೀನು ನನಗೆ ಶಿಕ್ಷೆ ಕೊಡು, ಬೇಕಿದ್ದರೆ ನಾನು ಒಂದು ಕಾಲಲ್ಲಿ ನಿಲ್ಲಲೇ ನಿನ್ನ ಈ ಪುಟ್ಟ ಕಂದ ಒಂದು ಕಾಲಲ್ಲಿ ನಿಲ್ಲುವುದೇ. ಹೇಳು ಅಮ್ಮ, ಹೇಳು ಅಮ್ಮ. ಸರಿ ಅಮ್ಮ, ನನಗೆ ಅರ್ಥವಾಯ್ತು. ಸರಿಯಾಗಿ ನಿಲ್ಲುತ್ತೇನೆ, ನೀನು ಬಯಸುತ್ತಿಲ್ಲವೇ? ಹೇಳು ಅಮ್ಮ. ನೀವು ಬಯಸುತ್ತೀರಲ್ಲ ನಾನು ಸರಿಯಾಗಿ ನಿಲ್ಲಲೆಂದು. ಸರಿ. ಓಡಬೇಡ ಕೃಷ್ಣ, ನಿಲ್ಲು, ಮುಂದೆ ಪ್ರಪಾತವಿದೆ. ಅಮ್ಮ ನಿಲ್ಲು, ಕೃಷ್ಣ ನಿಲ್ಲು. ಪ್ರಪಾತ, ನಾನು ನಿಲ್ಲೋದಿಲ್ಲ. ಅಮ್ಮನನ್ನು ಹುಡುಕಬೇಕು. ಆದರೆ ಮುಂದೆ ಅಪಾಯವಿದೆ ಕೃಷ್ಣ. ಅಮ್ಮ ಇದ್ದಾಳಲ್ಲ, ಅವಳು ಕಾಪಾಡುತ್ತಾಳೆ. ಕೃಷ್ಣ, ಕೃಷ್ಣ. ಅಮ್ಮ ಕೃಷ್ಣ ನಿಲ್ಲು, ಓಡಬೇಡ. ಕೃಷ್ಣ ಮುಂದೆ ಹೋಗಬೇಡ, ಪ್ರಪಾತವಿದೆ. ಅಮ್ಮ, ಅಮ್ಮ. ಕೃಷ್ಣ, 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 ಓಡಬೇಡ, ನಿಲ್ಲು ಕೃಷ್ಣ. ಅಮ್ಮ, ಅಮ್ಮ. ಕೃಷ್ಣ,
ಕೃಷ್ಣ ಅಮ್ಮ ಅಮ್ಮ ನಿಲ್ಲು ಇದು ಯಶೋಧಳ ಧ್ವನಿ ಅತ್ತಿಗೆ ಹಾ ಕೃಷ್ಣನ ಗೆಳೆಯರು ಅವನ ಜೊತೆಗಿದ್ದಾರೆ ಹಾಗಾದರೆ ಅವರಿಬ್ಬರು ಇಲ್ಲೇ ಇದ್ದಾರೆ ಹೌದಣ್ಣ ಬೇಗ ಬನ್ನಿ ಹೋಗೋಣ ಯಶೋಧ ನಾರಾಯಣ ನಾರಾಯಣ ಭಗವಂತ ಇಲ್ಲೂ ಶ್ರೀಕೃಷ್ಣನ ನಾಟಕ ದೇವರ್ಷಿ ಸಾಮ ದಾನ ದಂಡ ಭೇದ ಇವುಗಳನ್ನು ಬಳಸಿಕೊಳ್ಳುವುದನ್ನು ಕೃಷ್ಣನಿಂದ ಕಲಿಯಬೇಕು ನಾರಾಯಣ ನಾರಾಯಣ ಭಗವಂತ ಯಶೋಧಾ ಮಾತೆಯ ಸ್ಥಿತಿ ನೋಡಿ ಅವಳು ತನ್ನನ್ನೇ ತಾನು ಮರೆತಿದ್ದಾಳೆ ಕೃಷ್ಣನಲ್ಲಿ ಕಳೆದು ಹೋಗಿದ್ದಾಳೆ ದೇವರ್ಷಿ ಸಾಕ್ಷಾತ್ ಭಗವಂತನೇ ದೊರೆತಾಗ ಎಲ್ಲರ ಸ್ಥಿತಿಯೂ ಹೀಗೆ ಆಗುತ್ತದೆ ಇದೇ ತಪಸ್ಸಿನ ಫಲ ಇದೇ ಮೋಕ್ಷದ ಮುಕ್ತಿಯ ಸಾಕ್ಷಾತ್ಕಾರ ಇದುವೇ ಆತ್ಮ ಮತ್ತು ಪರಮಾತ್ಮನ ಮಿಲನದ ದಿವ್ಯ ಕ್ಷಣ ನಾರಾಯಣ ನಾರಾಯಣ ದೇವರ್ಷಿ ಈ ಕ್ಷಣವೇ ಮನುಷ್ಯನಿಗೆ ಮುಕ್ತಿ ಮೋಕ್ಷ ಮತ್ತು ಉದ್ಧಾರದ ಎಲ್ಲ ಬಾಗಿಲುಗಳನ್ನು ತೆರೆಯುವುದು ಧನ್ಯ ಪ್ರಭು ಧನ್ಯ ಧನ್ಯನಾದೆ ನಾರಾಯಣ ನಾರಾಯಣ ನೀನು ಚೆನ್ನಾಗಿದ್ದೀಯ ತಾನೆ ಚೆನ್ನಾಗಿದ್ದೀಯ ತಾನೆ ಎಲ್ಲರೂ ಬರುತ್ತಿದ್ದಾರೆ ಬರಲಿ ಬಿಡು ಅಯ್ಯೋ ಆದರೆ ಸುಮ್ಮನಿರು ನಿಮ್ಮೆಲ್ಲರಿಂದಾಗಿ ಅಮ್ಮ ನನ್ನ ಮೇಲೆ ಬೇಜಾರಾಗಿದ್ದಾಳೆ ಕೃಷ್ಣಯ್ಯೋ ಯಶೋಧ ನಿಮ್ಮಿಬ್ಬರನ್ನು ಎಲ್ಲಾ ಕಡೆ ಹುಡುಕಿದೆವು ಮಡಿಕೆ ಒಡೆದಿದ್ದರು ಆಮೇಲೆ ನನಗೂ ಹೇಳಿದರು ಮಡಿಕೆ ಒಡೆಯಲು ಅದಕ್ಕಾಗಿ ನಾನು ಮಡಿಕೆ ಹೊಡೆದೆ
ಕೃಷ್ಣ, ನೀನು ಯಾವಾಗ ಇವರ ಮಾತು ಕೇಳಲು ಶುರು ಮಾಡಿದೆ? ನೀನು ಇವರ ಮುಖ್ಯಸ್ಥ. ನಿಮಗೆ ಸುಮ್ಮನಿರಲು ಬರುವುದಿಲ್ಲವೇ? ಯಾವಾಗಲೂ ನನ್ನ ಮೇಲೆ ಚಾಡಿ ಹೇಳುತ್ತೀರಿ. ನನ್ನ ಅಪ್ಪನ ಜೊತೆ ಮಾತನಾಡುತ್ತಿದ್ದೀನಿ ತಾನೆ, ಸುಮ್ಮನಿರಿ ಸ್ವಲ್ಪ. ಅಪ್ಪ, ಇವರು ಹೇಳಿದರು ಮಡಕೆ ಹೊಡೆದು ಬೆಣ್ಣೆ ಕದಿ ಅಂದರು, ನಾನು ಬೆಣ್ಣೆ ಕದ್ದೆ. ಎಷ್ಟು ಮುಗ್ಧ ನಮ್ಮ ಕೃಷ್ಣ. ಅಮ್ಮ ನನ್ನ ಮೇಲೆ ಕೋಪಿಸಿಕೊಂಡಳು, ಗೊತ್ತಾ ನಿಮಗೆ? ಇನ್ನು ನನಗೆ ಬೆಣ್ಣೆ ಕದಿಯಲು ಹೇಳಬೇಡಿ, ಗೊತ್ತಾಯ್ತಾ? ಗೊತ್ತಾಯ್ತಾ? ಅಮ್ಮ ಕೋಪಗೊಂಡುತ್ತಾಳೆ. ಕೃಷ್ಣ, ನೀನು ಸುಳ್ಳು ಹೇಳುತ್ತಿದ್ದೀಯಾ? ಸುಮ್ಮನಿರಿ. ನನ್ನ ಅಮ್ಮನನ್ನು ಖುಷಿ ಪಡಿಸಬೇಕು ನಾನು, ಗೊತ್ತಾಯ್ತಾ? ಅಲ್ಲವೇ ನಮ್ಮ. ಅಮ್ಮ ಹೇಳಿದರೆ ಮಾತ್ರ ನಾನು ಮಡಕೆ ಹೊಡೆಯೋದು. ಅಯ್ಯೋ ರಾಮ. ಅಮ್ಮ, ನನಗೆ ಹೋಗು ಬೆಣ್ಣೆ ಕದಿ ಅಂದರೆ ನಾವು ಬೆಣ್ಣೆ ಕದಿಯೋಣ. ಗೊತ್ತಾಯ್ತಾ ನಿಮಗೆ? ನೋಡು ಯಶೋದ, ನಿನ್ನ ಕೃಷ್ಣ ಬೆಣ್ಣೆ ಕರೆಯಲು ನಿನ್ನನ್ನೂ ಕರೆಯುತ್ತಿದ್ದಾನೆ. ನಂದರಾಣಿ, ನೀವು ನಕ್ಕು ಕೃಷ್ಣನನ್ನು ತಲೆಯ ಮೇಲೆ ಕೂರಿಸಿಕೊಳ್ಳುತ್ತಿದ್ದೀರಾ? ನನಗೆ ಅನ್ನಿಸುತ್ತಿದೆ ನಂದರಾಣಿ ಅನುಮತಿ ಪಡೆದೆ ಕೃಷ್ಣ ಇಷ್ಟು ದಿನ ನಮ್ಮ ಮಡಿಕೆ ಹೊಡೆದಿದ್ದು. ಮತ್ತು ನಮ್ಮ ಮನೆಯಲ್ಲಿ ಬೆಣ್ಣೆಯನ್ನು ಕತ್ತಿತ್ತು. ಸುಮ್ಮನಿರಿ. ನನ್ನ ಅಮ್ಮನ ಬಗ್ಗೆ ಒಂದು ಮಾತು ಆಡಬೇಡಿ. ಮತ್ತೆ ನೀವೆಲ್ಲ ಹೀಗೆ ಬಂದು ಬಿಟ್ಟಿರಾ ಬರಿಗೈಯಲ್ಲಿ? ಬುದ್ಧಿ ಇಲ್ಲವೇ? ಬುದ್ಧಿ ಇಲ್ಲವೇ? ನನ್ನ ಅಮ್ಮನಿಗೆ ಹಸಿವಾಗಿದೆ, ತಿನ್ನೋದಕ್ಕೆ ಬೆಣ್ಣೆ ತರಬೇಕಲ್ಲವೇ? ಅಲ್ಲವೇನಮ್ಮ? ಹೌದು ನನ್ನ ಕಂದ. ಬಹುಶಃ ನಮ್ಮ ಕೃಷ್ಣನಿಗೆ ಹಸಿವಾಗಿದೆ. ಆದರೆ ಅಣ್ಣ, ಈ ಕೃಷ್ಣ ಸರಿ ಹೋಗಿದ್ದು ಹೇಗೆ? ಅತ್ತಿಗೆ, ವೈದ್ಯರಾಣಿ ಯಶೋದಾಳ ಭಯಕ್ಕೆ ಕೃಷ್ಣನ ಕಾಯಿಲೆ ಹೆದರಿ ಓಡಿಹೋಯಿತು. ಹ್ಮ್,
ಇನ್ನು ನದಿಗೆ ನೀರು ಕುಡಿಯಲು ಹೋಗಬೇಡ ಕೃಷ್ಣ. ಯಾಕೆ? ನಾನು ಹೋಗುತ್ತೇನೆ. ಬೇಡ ಕೃಷ್ಣಯ್ಯ, ನೀನು ನದಿಗೆ ಹೋಗಬೇಡ. ನದಿ ನೀರು ಕುಡಿದೆ ಅಲ್ಲವೇ ನೀನು ಕಾಯಿಲೆ ಮಲಗಿದ್ದು? ದೊಡ್ಡಮ್ಮ, ಅದು ನಾಟಕ. ಕೇಳಿದಿರಾ ನಂದರಾಣಿ? ನೀವು ಕೇಳಿಸಿಕೊಳ್ಳಿ ನಂದರಾಣಿ, ಎಲ್ಲ ಕೇಳಿಸುತ್ತಿದೆ ನನಗೆ. ಕೃಷ್ಣನಿಂದ ಹೊರಟ ಪ್ರತಿಯೊಂದು ಮಾತು ಅವನ ಕೊಳಲಿಯಿಂದ ಹೊರಟ ಸ್ವರದಂತೆ ಕೇಳಿಸುತ್ತಿದೆ. ನಿರ್ಮಲ, ಮಧುರ, ಅಲ್ಲವೇ ಕೃಷ್ಣ? ಅದಕ್ಕೆ ಕೃಷ್ಣ ತಲೆ ಮೇಲೆ ಕೂತಿದ್ದಾನೆ. ಅಮ್ಮ, ನಾನು ಏನೂ ಮಾಡಿಲ್ಲ. ಇದೆಲ್ಲ ಅವರ ಕೆಲಸ. ನಾವೇನು ಮಾಡಿದೆವು ಕೃಷ್ಣ? ಸುಮ್ಮನಿರಿ ನೀವೆಲ್ಲ. ನೀವು ಹೇಳಿದ್ದಲ್ಲವೇ ನಾಟಕ ಮಾಡಿ ಗೋಪಿಯರು ನದಿಗೆ ಹೋಗದಂತೆ ತಡೆಯಲು ಹೇಳಿದ್ದೀರಲ್ಲವೇ, ಅಲ್ಲವೇ? ಕೃಷ್ಣ, ನೀನು ನಮ್ಮ ಮೇಲೆ ಅಪವಾದ ಹೊರಿಸುತ್ತಿರುವೆ. ಅಯ್ಯೋ ದೇವರೇ, ಸುಳ್ಳು ಹೇಳುತ್ತಿದ್ದೀರಾ? ಅಯ್ಯೋ ಅಮ್ಮ, ಸುಳ್ಳು ಹೇಳುತ್ತಿದ್ದಾರೆ, ಸುಳ್ಳು. ನೀವೇ ಹೇಳಿದ್ದು ವ್ರತ ತಡೆಯಲು. ನೀವೇ ಹೇಳಿದ್ದು ಅಪ್ಪನ ಮುಂದೆ ನಾಟಕ ಮಾಡಲು. ನೋಡು ಕೃಷ್ಣ ಏನು ಹೇಳುತ್ತಿದ್ದಾನೆ. ಕಂದ, ಹಾಗಾದರೆ ಇವರ ವ್ರತ ಪೂರ್ಣವಾಗಲು ಬಿಡು. ಹೌದು ಅಪ್ಪ, ಪಾಪ ತುಂಬಾ ಬೇಸರಗೊಂಡಿದ್ದಾರೆ. ಇಷ್ಟಕ್ಕೂ ನನಗೂ ಇವರ ವ್ರತಕ್ಕೂ ಯಾವ ಸಂಬಂಧವೂ ಇಲ್ಲ. ನನ್ನ ಅಮ್ಮನಂತೂ ವ್ರತ ಮಾಡದೆ ಪ್ರಸನ್ನಗೊಂಡಳು, ಅಲ್ಲವೇ ನಮ್ಮ? ನಾರಾಯಣ ನಾರಾಯಣ. ಭಗವಂತ ಶ್ರೀಕೃಷ್ಣ ಏನು ಹೇಳಲು ಹೊರಟಿದ್ದಾನೆ? ಇಷ್ಟೇ ದೇವರ್ಷಿ, ತಂದೆ ತಾಯಿ ದೇವರಿಗಿಂತ ದೊಡ್ಡವರು, ಅವರ ಸೇವೆ ಮಾಡಿ ಅವರನ್ನು ಸಂತೋಷಪಡಿಸಿ, ಆಗ ಯಾವ ದೇವರ ಪೂಜೆ ಅಥವಾ ವ್ರತ ಮಾಡುವ ಅಗತ್ಯವೇ ಇರುವುದಿಲ್ಲ ದೇವರ್ಷಿ. ನಾರಾಯಣ ನಾರಾಯಣ, ಇದು ಸತ್ಯ ಪ್ರಭು. ನಿಮ್ಮ ಜೊತೆ ಮಾತನಾಡುವುದಿಲ್ಲ ನಾನು. ನಿಮ್ಮ ಕಾರಣದಿಂದ ಅಮ್ಮ ನನ್ನ ಮೇಲೆ ಕೋಪಗೊಂಡಳು. ಹೋಗಿ, ಎಲ್ಲ ಹೋಗಿ. ಬಾ
ಯಾರ ಇಲ್ಲಿ ಇಲ್ಲೆಲ್ಲೂ ಕೃಷ್ಣ ಕಾಣಿಸುತ್ತಿಲ್ಲ ತಾನೆ? ಕೃಷ್ಣ ಇಲ್ಲ ಮಹಾರಾಜ. ಜಾಣೂರ, ನಾವು ಅವನನ್ನು ನಂಬುವ ಹಾಗೆ ಇಲ್ಲ. ಆ ಕೃಷ್ಣ ಎಲ್ಲಿಂದ ಬೇಕಿದ್ದರೂ ಬರುತ್ತಾನೆ ಮತ್ತು ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡುವಂತೆ ನನ್ನ ವಿಚಾರಣೆ ಮಾಡುತ್ತಾನೆ. ಕೃಷ್ಣ ಇಲ್ಲಿ ಬರಲಾರ ಮಹಾರಾಜ, ನೀವು ನೆಮ್ಮದಿಯಾಗಿರಿ. ಇಲ್ಲ ಚಾಣೂರ, ನಾನು ಆ ಕೃಷ್ಣನನ್ನು ಕೊಲ್ಲುವವರೆಗೂ ನನಗೆ ನೆಮ್ಮದಿ ಇಲ್ಲ. ಈಗ ನೋಡು, ಆ ಕೃಷ್ಣನಿಂದಾಗಿ ನಾನು ಯಾವ ಆನಂದವನ್ನು ಪಡೆಯಲಾಗುತ್ತಿಲ್ಲ. ನಾಳೆ ದೇವಕಿ ಮತ್ತು ವಸುದೇವರಿಗೆ ಮರಣದಂಡನೆ ಕೊಡಲಾಗುತ್ತದೆ, ಆದರೂ ನನಗೆ ಖುಷಿಯಾಗುತ್ತಿಲ್ಲ. ಮನದಲ್ಲಿ ಎಲ್ಲೋ ಒಂದು ಕಡೆ ಭಯವಿದೆ, ಅಕಸ್ಮಾತ್ ಕೃಷ್ಣನಿಗೆ ಗೊತ್ತಾದರೆ ಏನಾಗಬಹುದೆಂದು. ಮಹಾರಾಜ, ನಾವು ಈ ಕೆಲಸವನ್ನು ಎಷ್ಟು ಗುಟ್ಟಾಗಿ ಮಾಡುತ್ತೇವೆ ಅಂದರೆ ಒಂದು ಕಿವಿಯಲ್ಲಿ ಕೇಳಿದ್ದು ಇನ್ನೊಂದು ಕಿವಿಗೂ ತಲುಪುವುದಿಲ್ಲ. ನಿನ್ನ ಮಾತು ಸರಿಯಾಗಿದೆ ಚಾಣೂರ. ಚಾಣೂರ, ನೀನು ಆ ಚೀಟಿಗಳನ್ನು ತೆಗೆದುಕೊಂಡು ಸೆರೆಮನೆಗೆ ಹೋಗಿದ್ದೀಯಲ್ಲವೇ? ಆಗ ವಸುದೇವ ಮರಣದಂಡನೆಯ ಆದೇಶವನ್ನು ಓದಿದ. ಆಗ ಏನು ಹೇಳಿದ? ಏನು ಹೇಳಿದ ವಸುದೇವ? ಹೇಳು ಚಾಣೂರ, ಹೇಳು ಏನು ಹೇಳಿದ ವಸುದೇವ? ಚಾಣೂರ, ಏನು ಹೇಳಿದ ವಸುದೇವ? ನಾನು ಕೇಳಲು ಕಾತುರನಾಗಿದ್ದೇನೆ. ಅವರಿಬ್ಬರು ಅತ್ತರೆ, ಬೇಡಿಕೊಂಡರೆ, ದಯಾಭಿಕ್ಷೆ ಬೇಡಿದರೆ ಅವರಿಬ್ಬರು? ಆ ದೇವಕಿ ನನ್ನನ್ನು ಕೂಗಿದಳೆ, ಅಣ್ಣ ಅಣ್ಣ, ಇದೆಂಥ ಆದೇಶ ನೀಡಿದೆ ನೀನು ಅಂತ. ಅಂಥದ್ದೇನು ಆಗಲಿಲ್ಲ ಮಹಾರಾಜ. ಮತ್ತು ವಸುದೇವ ಏನು ಹೇಳಿದ? ಏನು ಹೇಳಿದ ಚಾಣೂರ, ಹೇಳು, ಬೇಗ ಹೇಳು. ಮಹಾರಾಜ, ವಸುದೇವ ಹೇಳಿದರು, ಮಹಾರಾಜ ಕಂಸ ತನ್ನ ಮರಣದಂಡನೆಯ ಆದೇಶ ನಮ್ಮ ಕೈಯಿಂದ ಯಾಕೆ ಆಯ್ಕೆ ಮಾಡಿಸುತ್ತಿದ್ದಾನೆ? ನನ್ನ ಮರಣದಂಡನೆಯ ಆದೇಶ? ಮತ್ತು ಅವರು ನಮ್ಮ ಪುತ್ರ ಕೃಷ್ಣ ನಮ್ಮ ಆದೇಶ ಪಾಲನೆ ಮಾಡುತ್ತಾನೆ ಮತ್ತು ಕಂಸನಿಗೆ ಮರಣದಂಡನೆ ಕೊಡುತ್ತಾನೆ. ಮಹಾರಾಜ, ಚಾಣೂರ, ನನಗೆ ನನಗೆ ತಲೆ ಕೆಟ್ಟು ಹೋಗಿತ್ತು. ನಾನು ನನ್ನದೇ ಮರಣದಂಡನೆಯ ಆದೇಶ ದೇವಕಿ ಮತ್ತು ವಸುದೇವನ ಕೈಯಿಂದ ತೆಗೆಸಿದೆ. ಮಹಾರಾಜ, ಮರಣದಂಡನೆಯ ಆದೇಶ ದೇವಕಿ ಮತ್ತು ವಸುದೇವನಿಗಾಗಿ, ನಿಮಗಾಗಿ ಅಲ್ಲ. ಆದರೆ ಚಾಣೂರ, ಕೃಷ್ಣ ಒಪ್ಪುವುದಿಲ್ಲವಲ್ಲ. ಚಾಣೂರ, ಒಂದು ಕೆಲಸ ಮಾಡು, ನನ್ನ ಕಾವಲನ್ನು ಹೆಚ್ಚಿಸು, ಕಾವಲನ್ನು ಹೆಚ್ಚಿಸು. ಆ ಕೃಷ್ಣ ನನ್ನ ಬಳಿಗೆ ಬರಬಾರದು, ಅರ್ಥವಾಯ್ತೆ? ಆಗಲಿ ಮಹಾರಾಜ, ಆಗಲಿ, ಹೋಗು ಈಗ. ಈಗ ಈಗ ನಾನು ಕೃಷ್ಣನಿಗೆ ಹೇಗೆ ಹೇಳಲಿ ಮರಣದಂಡನೆಯ ಆದೇಶ?
ಅಯ್ಯೋ ಯಶೋದಾ, ನೀನು ನನಗೆ ಊಟ ತಂದು ಒಳ್ಳೆಯ ಕೆಲಸವೇ ಮಾಡಿದೆ. ಬಹಳ ಹಸಿವಾಗಿತ್ತು, ನನಗೆ ಬೇಗ ಊಟ ಕೊಡು. ಖಂಡಿತ ಇಲ್ಲ, ಈ ಊಟ ನಿಮಗಾಗಿ ಅಲ್ಲ, ಇದು ನನ್ನ ಕೃಷ್ಣನಿಗಾಗಿ. ನಿಮಗೆ ಗೊತ್ತೇ, ಬೆಳಗಿಂದ ಹಸಿದಿದ್ದಾನೆ ನನ್ನ ಕೃಷ್ಣ. ಅದಕ್ಕೆ ಮೊದಲು ನನ್ನ ಅಮ್ಮ ತಿನ್ನುತ್ತಾಳೆ, ಆಮೇಲೆ ಅಮ್ಮನ ಕೃಷ್ಣ ತಿನ್ನುತ್ತಾನೆ, ಅಲ್ಲವೇ ನಮ್ಮ? ಇವನಲೀಲೆ ಅನಂತ ಕೃಷ್ಣ
ಕೃಷ್ಣನನ್ನು ನೆನೆಯುತ್ತಲೇ ನಾನು ನನ್ನ ಸಾವು ಸ್ವೀಕರಿಸುತ್ತೇನೆ. ಆದರೆ ನನಗೆ ದುಃಖವಾಗುತ್ತಿದೆ ಸ್ವಾಮಿ, ನನ್ನ ಕಾರಣದಿಂದ ನೀವು ಕೂಡ ಸಾಯಬೇಕಾಗಿದೆ. ನಾನು ನಾಳೆ ಅಣ್ಣನಲ್ಲಿ ವಿನಂತಿ ಮಾಡುತ್ತೇನೆ, ನಾನು ಅವರನ್ನು ಬೇಡಿಕೊಳ್ಳುತ್ತೇನೆ. ಆದರೆ ಸ್ವಾಮಿ, ನೀನು ಹಾಗೇನು ಮಾಡಕೂಡದು. ನೀನು ಯಾವುದೇ ವಿನಂತಿ, ಯಾವುದೇ ಯಾಚನೆಯನ್ನು ಕಂಸನಲ್ಲಿ ಮಾಡಕೂಡದು. ನಾವಿಬ್ಬರು ಪರಸ್ಪರರಲ್ಲಿ ಮಾತುಕೊಟ್ಟಿದ್ದೆವು, ಅದನ್ನು ನೆರವೇರಿಸೋಣ. ನಾವು ಜೊತೆಯಲ್ಲೇ ಬದುಕಿದ್ದೇವೆ, ಜೊತೆಯಲ್ಲೇ ಸಾಯೋಣ. ಸ್ವಾಮಿ, ಕ್ಷಮಿಸಿ ಬಿಡು ದೇವಕಿ. ನಾನು ನಿಮ್ಮಿಬ್ಬರಿಗೂ ಏನು ಸಹಾಯ ಮಾಡಲಿಲ್ಲ. ಮಹಾರಾಜರು ತಮ್ಮ ತೀರ್ಮಾನಕ್ಕೆ ಬದ್ಧರಾಗಿದ್ದಾರೆ. ಮಹಾರಾಣಿ, ನಾವು ನಿಮ್ಮಲ್ಲಿ ಕೇವಲ ಒಂದು ಪ್ರಾರ್ಥನೆ ಮಾಡುತ್ತೇವೆ. ನಾವು ಕೃಷ್ಣನ ಪ್ರೀತಿಯಿಂದ ವಂಚಿತರಾಗಿದ್ದೇವೆ. ನೀವು ಕಂಸನಿಗೆ ತಿಳಿಸಿ ಮತ್ತು ನಮಗೆ ಕೃಷ್ಣನನ್ನು ಮುದ್ದಾಡಿ ಪ್ರೀತಿಸುವ ಅವಕಾಶ ಕಲ್ಪಿಸಿ. ಮತ್ತು ಕೃಷ್ಣನ ರಕ್ಷಣೆ ಮಾಡಲು ಪ್ರಯತ್ನಿಸಿ. ನಾವು ನಿಮ್ಮನ್ನು ದೂರುವುದಿಲ್ಲ. ವಾಸುದೇವ. ಮಹಾರಾಣಿ ಕೇಶಿಣಿ, ನಮ್ಮ ಮತ್ತು ನಿಮ್ಮ ಋಣಾನುಬಂಧ ಕೇವಲ ಇಂದಿನ ರಾತ್ರಿಯವರೆಗೆ. ನಾಳೆ ಬೆಳಗಾಗುತ್ತಲೇ ನಮ್ಮ ನಿಮ್ಮ ಋಣಾನುಬಂಧ ತೀರಿ ಹೋಗುತ್ತದೆ, ನಮ್ಮ ಜೀವನವೂ ಕೂಡ. ಜೈ ಶ್ರೀ ಕೃಷ್ಣ, ಜೈ ಶ್ರೀ ಕೃಷ್ಣ.